ನಮಸ್ಕಾರ ಚಲನಚಿತ್ರ ಜಗತ್ತಿನಲ್ಲಿ ಅನೇಕ ಜನ ಬಂದು ಹೋಗಿದ್ದಾರೆ ತಮ್ಮ ನಟನೆಯಿಂದ ಪ್ರಭಾವವನ್ನು ಬೀರಿರ್ತಕ್ಕಂಥವರಿದ್ದಾರೆ ಆದರೆ ಇವತ್ತಿಗೂ ಸಹ ಚಿತ್ರರಂಗದಲ್ಲಿ ತಮ್ಮ ವಿಶಿಷ್ಟ ಅಭಿನಯದಿಂದ ಅಭಿನಯಿಸಿ ಎಲ್ಲರ ಮನಸ್ಸನ್ನು ಸೆಳೆದಿರ್ತಕ್ಕಂತಹ ಒಬ್ಬ ಅಪರೂಪದ ಕಲಾವಿದ ಅಂತಂದರೆ ಚಾರ್ಲಿ ಚಾಪ್ಲಿನ್ ಅವರು ಚಾರ್ಲಿ ಚಾಪ್ಲಿನ್ ತಮ್ಮ ಬಾಲ್ಯದಿಂದನೂ ಸಹ ತುಂಬ ಕಷ್ಟವನ್ನು ಅನುಭವಿಸಿರ್ತಕ್ಕಂಥವ್ರು ಅವರು ಬಾಲಕರಿದ್ದಾಗಲೇ ತಮ್ಮ ಬಾಲ್ಯದಲ್ಲಿ ಒಳ್ಳೆಯದನ್ನು ಸುಖವನ್ನು ಕಾಣಲೇ ಇಲ್ಲ ಏಕೆಂದರೆ ಅವರು ಪೂರ್ತಿ ಕಳೆದಿದ್ದು ಈ ಒಂದು ಮ್ಯೂಸಿಕ್ ಹಾಲ್ನಲ್ಲಿ ಕೆಲಸಗಾರದಲ್ಲಿ ಈ ರೀತಿ ಕೆಲಸವನ್ನು ಮಾಡ್ತಾ ಅವರು ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ರು ಅವರ ತಾಯಿ ಒಂದು ಮ್ಯೂಸಿಕ್ ಹಾಲ್ನಲ್ಲಿ ಒಬ್ಬ ಸಂಗೀತಗಾರ್ತಿ ಅಂಥ ದೊಡ್ಡ ಸಂಗೀತಗಾರ್ತಿ ಅಲ್ಲದೆ ಇದ್ದರೂ ಸಹ ಅಲ್ಲಿ ಹಾಡನ್ನು ಹಾಡ್ತಾಯಿದ್ರು ಅಲ್ಲಿಗೆ ಬರ್ತಾ ಇದ್ದಂಥವ್ರು ಯಾರು ಅಂದರೆ ಬರೀ ಕುಡುಕರು ಪುಂಡರು ಪೋಖರಿಗಳು ಅವರು ಎಸಿತಕ್ಕಂತಹ ಚಿಲ್ಲರೆ ನಾಣ್ಯಗಳನ್ನು ಅವರು ಆಕೆ ಆಯ್ದುಕೊಂಡು ಅದನ್ನು ತಮ್ಮ ಜೀವನಕ್ಕೆ ಉಪಯೋಗಿಸ್ಕೋಬೇಕಾಯಿತು ಅಂಥ ಒಂದು ಪರಿಸ್ಥಿತಿಯನ್ನು ಚಾರ್ಲಿ ಚಾಪ್ಲಿನ್ ತಮ್ಮ ಬಾಲ್ಯದಿಂದಲೇ ನೋಡಿದರು ಚಾರ್ಲಿ ಚಾಪ್ಲಿನ್ಗೆ ಕೇವಲ ನಾಲ್ಕು ವರ್ಷ ಒಂದು ಬಾರಿ ಅವರ ತಾಯಿ ಇದ್ದಾರೆ ಹಾಡ್ತಾ ಇರಬೇಕಾದ್ರೆ ಅವರಿಗೆ ವಿಪರೀತ ಜ್ವರ ಬಂದಿದೆ ಆ ಜ್ವರದಲ್ಲೂ ಸಹ ಅವರು ಹಾಡ್ತಾ ಇದ್ದಾರೆ ತಮ್ಮ ಗಂಟಲು ಹೋಗಿದೆ ಕೊನೆಗೆ ಹಾಡಲಾಗದೆ ಅಲ್ಲೇ ಕೂತು ಬಿಡ್ತಾರೆ ಆಗ ಅಲ್ಲಿಗೆ ಬಂದಿದ್ದಂತಹ ಆ ವ್ಯಕ್ತಿಗಳು ಈ ಹಾಡು ನಿಂತ ತಕ್ಷಣ ಗಲಾಟೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಆಕೆಯನ್ನು ಹಿಡಿದು ಹೊರಗೆ ಎಳೆದು ಹೊರಗೆ ಹಾಕ್ತಕ್ಕಂಥ ಪ್ರಕ್ರಿಯೆಯಲ್ಲಿ ತೊಡಗ್ತಾರೆ ಆಗ ನಾಲ್ಕು ವರ್ಷದ ಚಾರ್ಲಿ ಚಾಪ್ಲಿನ್ ಆ ರಂಗದ ಮೇಲೆ ಬರ್ತಾನೆ ಬಂದು ತನ್ನ ತಾಯಿಯನ್ನು ಅನುಕರಿಸಿ ಹಾಡನ್ನು ಹಾಡೋದಕ್ಕೆ ಪ್ರಾರಂಭ ಮಾಡ್ದಾನೆ ಅವನ ಧ್ವನಿಯನ್ನು ಕೇಳಿದ ತಕ್ಷಣ ಒಂದು ಕ್ಷಣ ಸಭೆ ಸ್ತಬ್ಧವಾಗುತ್ತೆ ಅವಾಗ ಎಲ್ಲರೂ ಅವನನ್ನು ಅವನ ಕಡೆ ಗಮನ ಇಟ್ಟು ಕೇಳ್ತಾರೆ ಅತ್ಯಂತ ಸೊಗಸಾಗಿ ಹಾಡನ್ನು ಹಾಡಿದ್ದೇ ಅಲ್ಲದೆ ಅನೇಕ ನಗೆ ಚಾಟಿಕೆಗಳನ್ನು ಕೆಲವು ಹಾಸ್ಯ ಪ್ರಸಂಗಗಳನ್ನು ಹೇಳುತ್ತಾ ತಮ್ಮ ವಿಶಿಷ್ಟ ಅಭಿನಯದಿಂದ ಇಡೀ ಜನರ ಮನಸ್ಸನ್ನು ಸೂರೆಗೊಂಡಿರ್ತಕ್ಕಂಥ ಒಬ್ಬ ಬಾಲ ಕಲಾವಿದ ಆ ಚಾರ್ಲಿ ಚಾಪ್ಲಿನ್ ಆಗ ಜನರಿಗೆ ತುಂಬ ಸಂತೋಷವಾಗುತ್ತೆ ಹಣದ ಸುರಿಮಳೆಯನ್ನೇ ಅವನ ಮೇಲೆ ಸುರಿಸ್ತಾರೆ ಹೀಗೆ ಒಂದು ವಿಶಿಷ್ಟ ಸಂದರ್ಭದಲ್ಲಿ ರಂಗವನ್ನು ಏರಿರ್ತಕ್ಕಂಥ ಚಾರ್ಲಿ ಚಾಪ್ಲಿನ್ ಮುಂದೆ ಅನೇಕ ತಮ್ಮ ವಿಶಿಷ್ಟ ವಿನ್ಯಾಸಗಳಿಂದ ಅವರು ಅತ್ಯಂತ ಪ್ರಸಿದ್ಧಿಯನ್ನು ಪಡಿತಾರೆ ಅವರು ಮುಂದೆ ತಮ್ಮ ಒಂದು ದೊಗಳೆ ಶರಾಯಿ ಒಂದು ನೊಣದ ಮೀಸೆ ಮತ್ತು ತಲೆಗೆ ಒಂದು ಟೋಪಿ ಕೈಲೊಂದು ಕೋಲು ಇವನ್ನು ಹಿಡಿದು ವಿಶಿಷ್ಟವಾಗಿರ್ತಕ್ಕಂಥ ತಮ್ಮ ಅಭಿನಯದಿಂದ ಇಡೀ ಪ್ರಪಂಚದ ಜನರನ್ನು ತಮ್ಮೆಡೆಗೆ ಸೆಳಿತಾರೆ ಆಗ ಅವರು ನಟನೆ ಮಾಡಿರ್ತಕ್ಕಂತಹ ಅನೇಕ ಚಿತ್ರಗಳು ಇವತ್ತಿಗೂ ಸಹ ಜನಮಾನಸದಲ್ಲಿ ನೆಲೆಯಾಗಿ ನಿಂತಿದೆ ಇವತ್ತು ಸಹ ಅದನ್ನು ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ಅದನ್ನು ನೋಡಿ ಸಂತೋಷ ಪಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅವರು ನಡೆಸಿರ್ತಕ್ಕಂಥ ಡಿಕ್ಟೇಟರ್ ಇರ್ಬೋದು ದಿ ಕಿಡ್ ಇರ್ಬೋದು ಗೋಲ್ಡ್ ರಶ್ ಇರ್ಬೋದು ಫ್ಲವರ್ ಗರ್ಲ್ ಇರ್ಬೋದು ಇವೆಲ್ಲವೂ ಸಹ ಚಿತ್ರ ಜಗತ್ತಿನಲ್ಲಿ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಕೆಲವು ಚಲನಚಿತ್ರಗಳು ಇಂತಹ ಚಾರ್ಲಿ ಚಾಪ್ಲಿನ್ ಕೊನೆಗೆ ಎಷ್ಟು ಉತ್ತಮವಾಗಿರ್ತಕ್ಕಂತಹ ಕಲಾವಿದನಾಗಿ ಅವರು ರೂಪುಗೊಳ್ತಾರೆ ಅಂತಂದರೆ ಅವರು ಈ ಚಿತ್ರ ಜಗತ್ತಿನಲ್ಲಿ ಅತ್ಯಂತ ಹೆಸರು ಮತ್ತು ಹಣವನ್ನು ಅವರು ಅವರು ತಮ್ಮ ಇಡೀ ಜೀವನದಲ್ಲಿ ಆ ಜೀವನದಲ್ಲಿ ಗಳಿಸಿರ್ತಕ್ಕಂಥ ಹಣವನ್ನು ಅವರು ಸಮಾಜ ಸೇವೆಗೂ ಸಹ ಮೀಸಲಾಗಿಟ್ಟಿರ್ತಾರೆ ಒಂದು ಅಪರೂಪದ ಸಂಗತಿ ಅವರ ಜೀವನದಲ್ಲಿ ನಡೆಯುತ್ತೆ ಒಮ್ಮೆ ಅಮೇರಿಕಾದಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಆ ಸ್ಪರ್ಧೆ ಏನು ಅಂತಂದರೆ ಚಾರ್ಲಿ ಚಾಪ್ಲಿನ್ನಂತೆ ನಟನೆ ಮಾಡಬೇಕು ಅವರಂತೆ ಉಡುಪನ್ನು ಧರಿಸಿರಬೇಕು ರಂಗದ ಮೇಲೆ ಬಂದು ಒಂದು ತಮ್ಮ ಕಲೆಯನ್ನು ತೋರಿಸ್ಬೇಕು ಅದಕ್ಕೆ ಬಹಳಷ್ಟು ಜನ ನೂರಾರು ಜನ ಅದಕ್ಕೆ ತಮ್ಮ ಹೆಸರನ್ನ ನೋಂದಾಯಿಸಿರ್ತಾರೆ ಅದು ಚಾರ್ಲಿ ಚಾಪ್ಲಿನ್ರಿಗೂ ಗೊತ್ತಾಗುತ್ತೆ ನಾನು ಏಕೆ ಇದಕ್ಕೆ ಭಾಗವಹಿಸಬಾರ್ದು ಅಂತಂದು ಚಾರ್ಲಿ ಚಾಪ್ಲಿನ್ ಸಹ ತಮ್ಮ ಒಂದು ಹೆಸರನ್ನು ಬದಲಾಯಿಸಿಕೊಂಡು ಅಲ್ಲಿ ಆ ಒಂದು ಸ್ಪರ್ಧೆಗೆ ಭಾಗವಹಿಸಿರ್ತಾರೆ ಸರಿ ಸ್ಪರ್ಧೆ ಪ್ರಾರಂಭವಾಗುತ್ತೆ ಎಲ್ಲರೂ ಸಹ ಚಾರ್ಲಿ ಚಾಪ್ಲಿನರಂತೆ ಅನುಕರಣೆಯನ್ನು ಮಾಡ್ತಾ ಇರ್ತಾರೆ ಒಂದು ಕ್ಷಣ ಆಗ ಈ ಚಾರ್ಲಿ ಚಾಪ್ಲಿನ್ ಅವರ ಒಂದು ಅವ ಒಂದು ಅವಧಿ ಬರುತ್ತೆ ಅವರು ಸಹ ಅವರು ರಂಗದ ಮೇಲೆ ಬಂದು ಅಭಿನಯನವನ್ನು ಮಾಡ್ತಾರೆ ಎಲ್ಲರಿಗೂ ಮನಸ್ಸಿಗೆ ಮುದವನ್ನು ನೀಡುತ್ತೆ ಆದರೆ ಕೊನೆಗೆ ಫಲಿತಾಂಶ ಹೊರಬಿದ್ದಾಗ ಚಾರ್ಲಿ ಚಾಪ್ಲಿನ್ನರಿಗೆ ಎರಡನೇ ಬಹುಮಾನ ಬಂದಿರುತ್ತೆ ಸ್ವತಃ ಚಾರ್ಲಿ ಚಾಪ್ಲಿನ್ ತನ್ನ ನಟನೆಯನ್ನು ತಾನೇ ಮಾಡಿದರೂ ಸಹ ಎರಡನೇ ಬಹುಮಾನ ಬಂದಿರತಕ್ಕಂಥದ್ದು ಇದು ಒಂದು ಅಪರೂಪದ ಸಂಗತಿ ಮತ್ತು ಹೇಗೆ ಈ ತೀರ್ಪುಗಾರರು ಕೆಲವು ಬಾರಿ ಎಡವುತ್ತಾರೆ ಅನ್ನೋದಕ್ಕೆ ತೋರಿಸ್ತಕ್ಕಂತಹ ಒಂದು ನಿದರ್ಶನ ಇಂತಹ ಚಾರ್ಲಿ ಚಾಪ್ಲಿನ್ ಅವರು ಒಂದು ಕಡೆ ಬರೀತಾರೆ ನನ್ನ ನಟನೆಗೆ ನನಗೆ ಎರಡನೇ ಬಹುಮಾನ ಬಂತು ಇದು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡ್ತು ಅನ್ನೋದರ ಮಾತನ್ನು ಸಹ ಬರೀತಾರೆ ಹೀಗೆ ಇವತ್ತಿಗೂ ಸಹ ಅವರು ಗತಿಸಿ ಎಷ್ಟೋ ವರ್ಷಗಳ ನಂತರವೂ ಸಹ ಅವರು ನಡೆಸಿರ್ತಕ್ಕಂತಹ ಚಲನಚಿತ್ರಗಳು ಇವತ್ತು ನಮ್ಮ ಮಕ್ಕಳಿಗೆ ಮತ್ತು ತಮ್ಮ ನಮ್ಮ ಎಲ್ಲ ಕಲಾ ರಸಿಕರಿಗೆ ಮನೋರಂಜನೆಯನ್ನು ನೀಡತಕ್ಕಂಥದ್ದಾಗಿದೆ ಇಂತಹ ಅದ್ಭುತ ನಟನೆಯನ್ನು ನಾವು ಮತ್ತೆ ಇನ್ನು ಮುಂದೆ ಕಾಣ್ತೀವೋ ಇಲ್ಲೋ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲಿ ಅದು ಮೂಡಿದೆ ನಮಸ್ಕಾರ